ಎಲ್ಲರಿಗೂ ನಮಸ್ಕಾರ. ಶ್ರೀ ಆರಾಧ್ಯ ಚಾನಲ್ಗೆ ಸ್ವಾಗತ. ಸೊ ಇವತ್ತಿನ ವಿಡಿಯೋ ಬಂದು ಒಂದು ಸಿಂಪಲ್ ವ್ಲಾಗ್. ಇದು ವ್ಲಾಗ್ ಆದರೆ ನಾನು ಬೆಳಗ್ಗೆನೇ ಸ್ಟಾರ್ಟ್ ಮಾಡಿದೆ, ಬಟ್ ಏನಂದರೆ ಆಗ ಮಾತಾಡೋಕ್ಕಾಗಿಲ್ಲ. ಸೊ ಈಗ ಮಾತಾಡ್ತಾ ಇದ್ದೀನಿ. ಆ್ಯಂಡ್ ಈಗ ಟೈಮ್ ಆಗಿದೆ 1:00 ಇವತ್ತು ಗುರುವಾರ. ಮತ್ತು ಆ್ಯಕ್ಚುಲಿ ನಾನು ನಿಮ್ಗೆ ಹೇಳಿದ್ದೆ, ನಾನು ವ್ಲಾಗಲ್ಲಿ ನಿಮಗೆ ಒಗ್ಗಟ್ಟು ಕೇಳ್ತೀನಿ ಇಲ್ಲ ಏನಾದರೂ ಸ್ಟೋರೀಸ್ ಹೇಳ್ತೀನಿ ಅಂತ. ಸೊ ಇವತ್ತಿನ ವ್ಲಾಗಲ್ಲಿ ನಾನು ನಿಮಗೆ ಮೋಟಿವೇಶ್ನಲ್ ಸ್ಟೋರಿ ಹೇಳಬೇಕು ಅನ್ಕೊತಾ ಇದ್ದೀನಿ. ಸೊ ಸ್ಟಾರ್ಟ್ ಮಾಡೋಣವಾ. ಆ್ಯಕ್ಚುಲಿ ಒಂದು ಆಡಿಟೋರಿಯಮಲ್ಲಿ ಒಂದು ಸೈಕಾಲಜಿ ಕ್ಲಾಸ್ ನಡೀತಾ ಇರುತ್ತೆ. ಅಲ್ಲಿ ಡಿಸ್ಕಷನ್ನಲ್ಲಿರುವಾಗ ಒಬ್ಬ ಸೈಕಾಲಜಿ ಲೆಕ್ಚರ್ ಈ ಥರ ಗ್ಲಾಸ್ ತೋರಿಸ್ತಾರೆ. ಈ ಥರ ಗ್ಲಾಸ್ ನೋಡಿದ ತಕ್ಷಣ ಅಲ್ಲಿ ಇರೋ ಸ್ಟೂಡೆಂಟ್ಸ್ ಎಲ್ಲ ಅಂದ್ಕೊತಾರೆ, ಮೇ ಬಿ ಇದು ಫುಲ್ ಗ್ಲಾಸ್ ಇಲ್ಲ ಹಾಫ್ ಗ್ಲಾಸ್ ಇಲ್ಲ ಖಾಲಿ ಗ್ಲಾಸ್ ತೇರಿ ಇರ್ಬೋದು ಏನು ಅಂತ ಅಂದ್ಕೊತಾರೆ. ಬಟ್ ಅವಾಗ ಲೆಕ್ಚರ್ ಕೇಳ್ತಾರೆ, ಈ ಗ್ಲಾಸ್ ಎಷ್ಟು ಭಾರ ಇದೆ ಅಂತ ಕೇಳ್ತಾರೆ. ಓಕೆ, ಅವಾಗೆಲ್ಲ ಸ್ಟೂಡೆಂಟ್ಸ್ ಆನ್ಸರ್ ಮಾಡ್ತಾರೆ, ಮೇ ಬಿ 200 ml ಇಲ್ಲ 100 ml ಆ ಥರ ಆನ್ಸರ್ ಹೇಳ್ತಾರೆ ಅವ್ರದ್ದು ಆನ್ಸರು. ಬಟ್ ಆಗ ಲೆಕ್ಚರ್ ಹೇಳ್ತಾರೆ, ಈ ಗ್ಲಾಸ್ನ ನಾನು 5 ಮಿನಿಟ್ಸ್ ಈ ಥರನೇ ಇಟ್ಕೊಂಡ್ರೆ ನನಗೆ ಭಾರ ಅನ್ಸಲ್ಲ, ಇದೇ ಗ್ಲಾಸ್ನ ನಾನು 1 ಅವರ್ ಈ ಥರ ಇಟ್ಕೊಂಡಿದ್ದೀನಿ ಅಂದ್ಕೊಳ್ಳಿ ಅವಾಗ ನನಗೆ ಭಾರ ಅನಿಸುತ್ತೆ, ಇದೇ ಗ್ಲಾಸ್ನ ನಾನು 3 to 4 hours ಇಟ್ಕೊಂಡ್ರೆ ನನಗೆ ತುಂಬ ಕೈ ನೋವು ಬರುತ್ತೆ ಮತ್ತು ತುಂಬ ಭಾರನೂ ಅನಿಸುತ್ತೆ, ಇದೇ ಗ್ಲಾಸ್ನ ನಾನು ಓಲ್ ಡೇ ಇಟ್ಕೊಂಡಿದ್ದೀನಿ ಅಂದ್ಕೊಳ್ಳಿ ಅವಾಗ ನನ್ನ ಕೈಯೆಲ್ಲ ಜೋಮ್ ಇಟ್ಟು ನನ್ನ ಗ್ಲಾಸ್ನೇ ಕೆಳಗಡೆ ಬಿಸಾಕಬೇಕಾಗುತ್ತೆ. ಸೊ ಇದು ಗ್ಲಾಸ್ ಎಷ್ಟು ಭಾರ ಇದೆ ಅನ್ನೋದು ಮ್ಯಾಟರ್ ಅಲ್ಲ, ನಾವು ಇದನ್ನು ಎಷ್ಟೊತ್ತು ಇಟ್ಕೊತೀವಿ ಅನ್ನೋದು ಮ್ಯಾಟರು, ನಾವು ಎಷ್ಟೊತ್ತು ಇಟ್ಕೊಂಡಂಗೆಲ್ಲ ಅದ್ರದ್ದು ಭಾರ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ನಮ್ಮ ಲೈಫಲ್ಲಿ ಕೂಡ ನಾವು ಏನು ಟೆನ್ಷನ್ಸ್ ಆ ಸ್ಟ್ರೆಸ್ಸಸ್ನ ಇಟ್ಕೊಳ್ಬಾರ್ದು, ಇಟ್ಕೊಂಡ್ರೆ ಅದು ನಮಗೆ ಆ ಥರನೇ ಭಾರ ಅನಿಸುತ್ತೆ, ಇನ್ನು ಸ್ಟ್ರೆಸ್ ಬೆಳೀತಾ ಹೋಗುತ್ತೆ, ಕಡಿಮೆ ಆದರೆ ಆಗಲ್ಲ. ಸೊ ಹ್ಯಾಪಿಯಾಗಿರಿ, ಬೆಳಿಗ್ಗೆ ಆಗಿರೋದೆಲ್ಲವನ್ನು ರಾತ್ರಿ ಆಗಿ ಮರ್ತು ಬಿಡಿ, ಎಷ್ಟಾದರೆ ಅಷ್ಟು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡೋಕ್ಕೆ ಟ್ರೈ ಮಾಡಿ, ಸಮ್ ಪ್ರಾಬ್ಲಮ್ಸ್ ಇರುತ್ತೆ ಸಾಲ್ವ್ ಮಾಡೋಕ್ಕಾಗಲ್ಲ ಅದನ್ನು ಮರ್ತು ಬಿಡಿ. ಸೊ ಮತ್ತು ಸಮ್ ಕೆಲಸಸ್ ಇರುತ್ತೆ ಅದನ್ನು ಆಗಲೇ ಮಾಡ್ಕೊಬೇಡಿ. ಎಕ್ಸಾಂಪಲ್ ಮನೆ ಕೆಲಸನೇ ನಾನು ನಿಮಗೆ ಲಾಸ್ಟ್ ವೀಡಿಯೋದಲ್ಲಿ ಹೇಳ್ದಂಗೆ, ಕೆಲಸ ಇದೆ ಇದೆ ಅಂದರೆ ಅದು ಹಂಗೆ ತಲದಲ್ಲಿ ಭಾರ ಇರುತ್ತೆ. ಸೊ ಅದನ್ನು ಮೆಲ್ಲಕ್ಕೆ ಸಾಲ್ವ್ ಮಾಡ್ಕೊಂಬಿಟ್ರೆ ನಾವು ತುಂಬ ಫ್ರೀ ಆಗಿಬಿಡ್ತೀವಿ. ಸೊ ನಿಮಗೆ ಈ ಸ್ಟೋರಿ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ನೀವು ಯಾವಾಗಲೂ ಅಷ್ಟೇ ಯಾವ್ದಾದ್ರೂ ಕೆಲಸ ಜಾಸ್ತಿ ಇದೆ ಅಂದಾಗ ಈ ಸ್ಟೋರಿ ನೆನಪು ಮಾಡ್ಕೊಂಡ್ಬಿಡಿ. ಸೊ ನಿಮ್ಮ ಮೈಂಡ್ ಫ್ರೀ ಆಗಿಬಿಡುತ್ತೆ ನಾವು ಬೇಗ ಬೇಗ ಕೆಲಸ ಮುಗಿಸ್ಕೊಂಡ್ರೆ. ಒಂದಾದರೆ ಹೇಳಲೇಬೇಕು, ಯಾವ ಪ್ರಾಬ್ಲಮ್ ಆಗಲಿ ಯಾವ ಕ್ವಶನ್ಗಾಗಲಿ ಆನ್ಸರ್ ಅನ್ನೋದು ಇರುತ್ತೆ, ಸೊಲ್ಯೂಷನ್ ಅನ್ನೋದು ಇರುತ್ತೆ, ಅದನ್ನು ನೀವು ಸಾಲ್ವ್ ಮಾಡಿ ವೇಯಲ್ಲಿ ಇರುತ್ತೆ, ನೀವು ಥಿಂಕ್ ಮಾಡಿ ವೇಯಲ್ಲಿರುತ್ತೆ. ಸೊ ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ಕೊಂಡು ಕರೆಕ್ಟಾಗಿ ಸೊಲ್ಯೂಷನ್ ಸಾಲ್ವ್ ಮಾಡ್ಕೊಂಡ್ಬಿಡಿ. ಸೊ ಟೆನ್ಷನ್ ಫ್ರೀ ಆಗಿರಿ, ಸ್ಟ್ರೆಸ್ ಎಲ್ಲ ಇಟ್ಕೊಂಡ್ಬೇಡಿ, ಹ್ಯಾಪಿಯಾಗಿರಿ, ನಿಮ್ಮ ಸುತ್ತಮುತ್ತ ಇರೋರು ಹ್ಯಾಪಿಯಾಗಿಡಿ. ಆ್ಯಂಡ್ ಮಜಾ ಟಾಕೀಸಲ್ಲಿ ಇಷ್ಟು ಜನ ಹೇಳ್ತಾರಲ್ಲ, ಎ ಡೇ ವಿತೌಟ್ ಲಾಫಿಂಗ್ ಎ ಡೇ ಈಸ್ ವೇಸ್ಟೆಡ್ ಅಂತ. ಸೊ ಆ ಲೈನನ್ನು ನಿಮ್ಮ ಲೈಫಲ್ಲಿ ಅಡಿಕ್ಟ್ ಮಾಡ್ಕೊಳ್ಳಿ. ಸೊ ಮತ್ತು ಇನ್ನೇನು, ನಂದಿನಿ ಕರ್ತಿ, ನೀವು ನನ್ನ ಫೋನ್ ಬಗ್ಗೆ ಕೇಳಿದ್ರಲ್ಲ, ಫೋನ್ ತೋರಿಸಲ್ವಾ ಹೊಸ ಫೋನು ಅಂತ. ಆ್ಯಕ್ಚುಲಿ ಫೋನ್ ತೋರಿಸ್ಬೋದು, ಬಟ್ ಏನಂದರೆ ನನ್ನ ಫೋನ್ನ ವೀಡಿಯೋ ಮಾಡೋಕ್ಕೆ ಇನ್ನೊಂದು ಫೋನ್ ಬೇಕಲ್ಲ, ಆದರೆ ಇಲ್ಲ. ಸೊ ವೀಡಿಯೋ ಮಾಡೋಕ್ಕಾದ್ರೆ ಆಗಲ್ಲ, ಫೋನ್ ಹೇಗಿದೆ ಅಂತ ನನ್ನ ಫೋಟೋ ತೋರಿಸ್ತೀನಿ. ಅದು ಅಲ್ಲದೆ ಕ್ಯಾಮ್ರಾ ರಿಯಲಿ ತುಂಬ ಚೆನ್ನಾಗಿದೆ. ಆ್ಯಕ್ಚುಲಿ ನಾನು ಫೋನ್ ಪರ್ಚೇಸ್ ಮಾಡಿದಾಗ ಅಷ್ಟು ಖುಷಿ ಆದರೆ ಇದ್ದಿಲ್ಲ, ಸ್ವಲ್ಪ ಕನ್ಫ್ಯೂಷನ್ ಮೈಂಡಲ್ಲಿದ್ದೆ 15,000 ಫೋನ್ ಬೇಕಾಗಿತ್ತ ಅಂತ. ಬಟ್ ನೆಕ್ಸ್ಟ್ ಡೇ ಯಾವಾಗ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದೆ, ರಿಯಲಿ ನಾನು ತುಂಬ ಹ್ಯಾಪಿ ಫೀಲ್ ಆದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ, ನಾನು ಇಷ್ಟು ದಿನ ಈ ಮನೆಗೆ ಬಂದಾಗಿನಿಂದ ಎಲ್ಲ ವೀಡಿಯೋಸ್ನೂ ನಾನು ಕಿಚನಲ್ಲೇ ಮಾಡ್ತಾಯಿದ್ದೆ, ಬಿಕಾಸ್ ಅಲ್ಲಿ ಒಂದೇ ವೆಂಟಿಲೇಷನ್ ಬರ್ತಾ ಇತ್ತು. ಇಲ್ಲಿ ನಮ್ಮ ಬೆಡ್ರೂಮಲ್ಲಿ ಲೈಟಿಂಗ್ ಪ್ರಾಬ್ಲಮ್ ತುಂಬ ಇತ್ತು, ಅಸಲು ಲೈಟಿಂಗೇ ಇರಲ್ಲ. ಬಟ್ ನೋಡಿ ಈಗ ನಾನು ವೀಡಿಯೋ ಈ ರೂಮಲ್ಲೇ ಮಾಡ್ತಾಯಿದ್ದೀನಿ, ಎಷ್ಟು ಲೈಟಿಂಗ್ ಬರ್ತಾಯಿದೆ, ಕ್ಯಾಮ್ರಾ ರಿಯಲಿ ಸೂಪರ್. ಇನ್ನು ಕ್ಯಾಮ್ರಾ ಅಲ್ಲದೆ ಮ್ಯೂಸಿಕ್ ತುಂಬ ಚೆನ್ನಾಗಿದೆ, ನಿಮ್ಗೆ ಆಲ್ರೆಡಿ ಗೊತ್ತು ವಿವೋ ಫೋನ್ ಅಂದ್ರೆ ಕ್ಯಾಮ್ರಾ ಆ್ಯಂಡ್ ಮ್ಯೂಸಿಕ್ ಮ್ಯೂಸಿಕ್ ವಾಯ್ಸ್ ಕೂಡ ತುಂಬ ಕ್ಲಾರಿಟಿ ಆಗಿರುತ್ತೆ, ತುಂಬ ಲೌಡ್ ಆಗಿರುತ್ತೆ. ನೆಕ್ಸ್ಟು ಈ ಫೋನ್ ಬಗ್ಗೆ ಹೇಳಬೇಕಂದ್ರೆ ಬ್ಯಾಟ್ರಿ ಬ್ಯಾಕಪ್ ರಿಯಲಿ ಸೂಪರ್ ಇದೆ. ಆ್ಯಕ್ಚುಲಿ ನಾನು ಇಷ್ಟು ವರ್ಷ ಯಾವ್ದ್ಯಾವುದೆಲ್ಲ ಫೋನ್ ಯೂಸ್ ಮಾಡಿದೆ ಅದೆಲ್ಲಕ್ಕಿದ ಈ ಫೋನ್ ತುಂಬ ಬೆಸ್ಟು, ಎಕ್ಸ್ಪೆಷಲಿ ಬ್ಯಾಟ್ರಿ ಬ್ಯಾಕಪ್ಪಲ್ಲಿ. ನಾನು ಬೆಳಗ್ಗೆ 100% ಇಟ್ಕೊಂಡ್ರೆ ರಾತ್ರಿವರೆಗೂ ಎಷ್ಟೆಲ್ಲ ಮಾಡಿರ್ತೀನಿ, ನಾನು ವೀಡಿಯೋ ಶೂಟ್ ಮಾಡಿರ್ತೀನಿ, ಎಡಿಟಿಂಗ್ ಮಾಡಿರ್ತೀನಿ, ನಾನು ಮತ್ತು ಯೂಟ್ಯೂಬಲ್ಲೆಲ್ಲ ಬೇರೆ ವೀಡಿಯೋ ಸ್ಪೆಂಡ್ ಮಾಡ್ತೀನಿ, ನಾನು ವಾಟ್ಸಪ್ ಫೇಸ್ಬುಕ್ ಈ ಥರ ಬೆಳಗ್ಗೆಯಿಂದ ಆಲ್ಮೋಸ್ಟ್ ಫೋನ್ ಜಾಸ್ತಿನೇ ಯೂಸ್ ಮಾಡಿರ್ತೀನಿ.
ಸ್ಟಿಲ್ ಒಂದು 50% ಖಾಲಿ ಆಗಿರುತ್ತೆ, ಇನ್ನೂ 50% ಇರುತ್ತೆ. ನನಗೆ ಏನೇನು ಯೂಸ್ ಮಾಡ್ತಿದೆ, ಸೇಮ್ ಹಳೆ ಫೋನಲ್ಲೂ ಸೇಮ್ ಯೂಸೇಜ್ ಮಾಡ್ತಿದ್ದೆ. ಬಟ್ ಏನಂದ್ರೆ ಅವಾಗ ನಾನು 2 times ಚಾರ್ಜಿಂಗ್ ಇಟ್ಕೊಳ್ಬೇಕಾಗ್ತಾ ಇತ್ತು, ಬಟ್ ಈಗ ಏನಂದ್ರೆ ಒಂದೇ ಟೈಮ್ ಇಟ್ಕೊತೀನಿ, ಅದು ಕೂಡ ಓನ್ಲಿ 50% ಖಾಲಿ ಆಗಿರುತ್ತೆ. ಸೊ ಅದಕ್ಕೂ ನಂಗೆ ತುಂಬ ಹ್ಯಾಪಿ ಅನ್ನಿಸ್ತು, ಆ್ಯಂಡ್ ಇಟ್ ತುಂಬ ವರ್ತಿ ಅನ್ನಿಸ್ತು 15,000 ಫೋನು. ಆ್ಯಂಡ್ ನಾನು ಯೂಟ್ಯೂಬ್ ಮಾಡ್ತಿದ್ದೀನಿ, ಇದು ನನಗೆ ವರ್ತಿ ಅನಿಸುತ್ತೆ. ಒಬ್ಬೊಬ್ಬರು ಓಕೆ ನಾರ್ಮಲ್ ಆಗಿ ಯೂಸ್ ಮಾಡ್ತೀವಿ, ಓನ್ಲಿ ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡೋದು, ಜಸ್ಟ್ ವಾಟ್ಸಪ್, ಫೇಸ್ಬುಕ್ ಅಂದರೆ ಓಕೆ 10,000 ಮೊಬೈಲ್ಸ್ ಎಲ್ಲನೂ ಚೆನ್ನಾಗಿದೆ. ಇದು ಸ್ವಲ್ಪ ಹೈ ಕಾನ್ಫಿಗ್ರೇಷನ್ಸ್ ಇದೆ, ಜಾಸ್ತಿ ಫೋನ್ ಯೂಸ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ಯಾರ್ಯಾರಿಗೆ ಸೆಲ್ಫಿ ಸ್ವಿಚ್ ಎಲ್ಲ ಇದೆ ಅವ್ರಿಗೆ ರಿಯಲಿ ಚೆನ್ನಾಗಿರುತ್ತೆ. ಇದು ಡಾರ್ಕ್ ಇರೋದಲ್ಲಿ ಕೂಡ ಕ್ಯಾಮ್ರಾ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಇದು ನನಗೆ ಪೂರ್ವಿಕದಲ್ಲಿ ಸಮ್ 15,700 ಆಗಿದೆ, ಅಮೆಝಾನಲ್ಲೆಲ್ಲ 15,900 ಆ ಥರ ಇದೆ. ಇನ್ನು ಪೂರ್ವಿಕ ಮೊಬೈಲ್ಸಲ್ಲಿ ಆನ್ಲೈನಲ್ಲಿ ನೋಡಿದ್ರು ಕೂಡ 15,900 ಇದೆ ಪ್ರೈಸ್ ವೈಸ್. ಇನ್ನೊಂದು ಸರ್ ನೇಮ್ ಅದೇ ಹೇಳ್ತೀನಿ, ಇದು VOY95. ಸೊ ಇದೇ ನನ್ನ ಫೋನು, ಇದು ಫ್ರಂಟ್ ಲುಕ್ಕು, ಇನ್ನು ಇದು ಬ್ಯಾಕ್ ಲುಕ್ಕು. ಆ್ಯಂಡ್ ಬ್ಯಾಕ್ ಬಂದು ಬ್ಲೂ ವಿತ್ ಬ್ಲ್ಯಾಕ್ ಕಾಂಬಿನೇಷನ್ ಬಂದಿದೆ ಒಂದು ಕಲರು, ಇನ್ನೊಂದು ಕಲರ್ ಓನ್ಲಿ ಬ್ಲೂ ಕೂಡ ಇದೆ. ಸೊ ನಾನಾದರೆ ಇದನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಇದು ಡಿಯೋಲ್ ಕ್ಯಾಮ್ರಾ ಇದೆ. ಸೊ ಪ್ರೈಮರಿ ಕ್ಯಾಮ್ರಾ ಬಂದು 13 megapixel ಆ್ಯಂಡ್ ಸೆಕೆಂಡ್ರಿ ಕ್ಯಾಮ್ರಾ ಬಂದು 2 megapixel ಇದೆ. ಆ್ಯಂಡ್ ಡಿಯೋಲ್ ಕ್ಯಾಮ್ರಾ ಅಂದರೆ ಏನಿಲ್ಲ, ನಮಗೆ ಬ್ಯಾಕ್ಗ್ರೌಂಡ್ ಬ್ಲರ್ ಬರೋ ಥರ ಫೋಟೋಸ್ ಬೇಕಂದರೆ ಡಿಯೋಲ್ ಕ್ಯಾಮ್ರಾ ಯೂಸ್ ಮಾಡ್ಬೋದು. ಇನ್ನು ಇದು ಸೈಡ್ ಲುಕ್. ಸೊ ನನಗೊಂದು ವೀಡಿಯೋ ಆ್ಯಡ್ ಮಾಡ್ತೀನಿ, ನೀವು ನೋಡಿ ಆ ವೀಡಿಯೋನ. ಆ್ಯಕ್ಚುಲಿ ಆ ವೀಡಿಯೋ ಏನಂದರೆ ಆನಂದ್ ನನ್ನ ಬಗ್ಗೆ ಮಾತಾಡಿದ್ದಾರೆ, ಅದರಲ್ಲಿ ಅವ್ರು ಮಾತಾಡಿರೋದೆಲ್ಲ ನನಗೆ ತುಂಬ ಇಷ್ಟ ಆಯಿತು ಆ ಲೈನ್ಸ್ ಎಲ್ಲ. ಸೊ ನನಗೆ ನಿಮ್ಮ ಹತ್ರ ಶೇರ್ ಮಾಡಬೇಕನ್ನಿಸ್ತು, ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಅದರಲ್ಲಿ ಆನಂದಲ್ಲಿ ಇಂಗ್ಲೀಷ್ ಮಾತಾಡಿದ್ದಾರೆ, ಸಾರಿ ನನಗೆ ಗೊತ್ತು ಇದು ಕನ್ನಡ ಯೂಟ್ಯೂಬ್ ಚಾನಲ್ ಅಂತ. ಬಟ್ ಏನಂದರೆ ನಮ್ಮ ಇಬ್ಬರಿಗೂ ಗೊತ್ತಿದ್ದಿಲ್ಲ ನಾವು ಅದನ್ನು ವೀಡಿಯೋ ಮಾಡ್ತಿದ್ದೀವಿ ಅಂತ. ಜಸ್ಟ್ ನಾನು ಅವ್ರನ್ನ ನಮ್ಮ ಬೆಡ್ರೂಮಲ್ಲಿ ಕರೆದು, ನಮ್ಮ ಬೆಡ್ರೂಮಲ್ಲಿ ಲೈಟಿಂಗ್ ಎಷ್ಟು ಚೆನ್ನಾಗಿ ಬರ್ತಾಯಿದೆ ನೋಡಿ ನನ್ನ ಕ್ಯಾಮ್ರಾದಲ್ಲಿ ಅಂತ ತೋರ್ಸೋಕ್ಕೆ ಅವ್ರನ್ನ ನಾನು ಕರೆದಿದ್ದೆ. ಸೊ ಕ್ಯಾಮ್ರಾ ಚೆಕ್ ಮಾಡೋಕ್ಕೆ ನಾವು ಸುಮ್ಮನೆ ವೀಡಿಯೋ ಆನ್ ಮಾಡ್ಕೊಂಡಿದ್ವಿ. ಸುಮ್ಮನೆ ಅವರು ಹಾಯ್ ಹೇಳಿ ಅಂದರೆ ಏನೋ ಮಾತಾಡಿದ್ರು, ಆ ಲೈನ್ಸ್ ಇಷ್ಟ ಆಯ್ತಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಸಾರಿ ಅವ್ರು ಕನ್ನಡದಲ್ಲಿ ಮಾತಾಡಿಲ್ಲ ಅಂತ ಅಂದ್ಕೊಳ್ಬೇಡಿ. ಸೊ ಅವ್ರೇನು ಮಾತಾಡಿದಾರೆ ಅನ್ನೋದು ನಾನು ಹೇಳ್ತೀನಿ, ಯಾಕಂದರೆ ಅದು ಇಂಗ್ಲೀಷಲ್ಲಿದೆ, ಯಾಕಾದ್ರೂ ಒಬ್ಬೊಬ್ರಿಗೆ ಅರ್ಥ ಆಗಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಸೊ ಅವ್ರು ಏನು ಹೇಳಿದಾರೆ ಅಂದರೆ, ಹಾಯ್ ನನ್ನ ಹೆಸರು ಆನಂದ್ ಅಂತ, ನನ್ನ ಶ್ರೀದೇವರ ಹಸ್ಬೆಂಡ್. ನಾನು ಅವ್ಳಿಗೇನು ಎನ್ಕರೇಜ್ ಮಾಡ್ತಾ ಇಲ್ಲ, ಸೊ ಅವಳಿಗೆ ಅದು ಇಂಟ್ರೆಸ್ಟ್ ಇದೆ, ಅವಳ ಕೆಲಸ ಅವಳು ಮಾಡ್ತಾ ಇದ್ದಾಳೆ, ಜಸ್ಟ್ ನಾನು ಅವಳಿಗೆ ಡಿಸ್ಟರ್ಬ್ ಮಾಡ್ತಾ ಇಲ್ಲ ಅಂತ ಹೇಳಿದರು. ಸೊ ನನಗೆ ಆ ಲೈನ್ಸ್ ತುಂಬ ಇಷ್ಟ ಆಯಿತು. ಇದರಲ್ಲಿ ನನಗೆ 2 lines ಅಂದರೆ, ಅವ್ರು ಫಸ್ಟು ನನ್ನ ಶ್ರೀದೇವರ ಹಸ್ಬೆಂಡ್ ಅಂತ ಹೇಳಿದ ಲೈನ್ ನನಗೆ ಇಷ್ಟ ಆಯಿತು, ಯಾಕಂದರೆ ನಾನು ವೀಡಿಯೋ ಸ್ಟಾರ್ಟ್ ಮಾಡಿದ್ದೆ ನನಗೊಂದು ಗುರ್ತು ಬೇಕಂತ, ಅದರಲ್ಲಿ ಅವರು ನನ್ನ ಶ್ರೀದೇವರ ಹಸ್ಬೆಂಡು ಅಂತ ಹೇಳಿದ್ರಲ್ಲ. ಸೊ ನಂಗೆ ಆ ಲೈನನ್ನು ತುಂಬ ಇಷ್ಟ ಆಯಿತು. ಇನ್ನು ಅದು ಅಲ್ಲದೆ ಅವ್ರು ಲಾಸ್ಟ್ಗೆ ನಾನು ಅವ್ರಿಗೆ ಎನ್ಕರೇಜ್ ಮಾಡ್ತಾ ಇಲ್ಲ, ಜಸ್ಟ್ ನಾನು ಅವ್ರಿಗೆ ಡಿಸ್ಟರ್ಬ್ ಮಾಡ್ತಾ ಇಲ್ಲ ಅಂತ ಹೇಳಿದ್ದು, ಲೈಕ್ ಎಷ್ಟು ನೀಟಾಗಿ ಎಷ್ಟು ಮೆಚುರಿಟಿಯಾಗಿ ಮಾತಾಡಿದ್ದು, ಅದು ಕೂಡ ಏನು ಪ್ಲ್ಯಾನ್ ಇದ್ದಿಲ್ಲ, ಜಸ್ಟ್ ಹಿಂಗೆ ಹಾಯ್ ಅಂತ ಅವ್ರು ಆ ಥರ ಹೇಳಿದ್ದು. ಸೊ ಅವ್ರ ಮನಸ್ಸಲ್ಲಿ ಇರೋ ಮಾತೆ ಹೊರಗಡೆ ಬಂದಿದೆ ಅನ್ನಿಸ್ತು ನನಗೆ. ದಿಸ್ ಇಸ್ ಆನಂದ್, ಶ್ರೀದೇವಿಸ್ ಹಸ್ಬೆಂಡ್. She is always telling like I am encouraging very much more. I am not at all encouraging her actually. She has more interest on this. Just I am not disturbing her. That's the only thing. ಆ ವಿಡಿಯೋದಲ್ಲಿ ನಮ್ಮಿಬ್ಬರ ಫೇಸಸ್ ಚೆನ್ನಾಗಿಲ್ಲ ಹೇಳ್ದಲ್ಲ, ಸುಮ್ಮನೆ ಕ್ಯಾಜುವಲ್ ಆಗಿ ತೆಗ್ದಿರೋದು ಅಂತ.
ಕಿಚನ್ ಕೆಲಸ ಎಲ್ಲ ಮುಗೀತು. ಸೊ ಪಾತ್ರೆ ತೊಳೆಯೋದಾಗಲಿ ಇಲ್ಲ ಕೌಂಟರ್ ಟಾಪ್ ಎಲ್ಲ ಕ್ಲೀನ್ ಮಾಡೋದು ಅದೆಲ್ಲನೂ ಮುಗೀತು. ಇನ್ನು ಮಿಕ್ಕಿರೋದು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕಿದ್ದೀನಿ, ಅದನ್ನು ಡ್ರೈ ಮಾಡಬೇಕು. ಮತ್ತು ನಿನ್ನೆ ಡ್ರೈ ಆಗಿರೋ ಬಟ್ಟೆ ಇದೆ ಅದನ್ನೆಲ್ಲ ಮಾಡಿಸಿ ಜೋಡಿಸ್ಬೇಕು ಕಬೋರ್ಡಲ್ಲಿ. ಸೊ ಇಲ್ಲಿಗೆ ಕ್ಲೀನಿಂಗ್ ವರ್ಕ್ ಮನೆ ಕೆಲಸ ಮುಗೀತು. ಇನ್ನು ಮಿಕ್ಕಿರೋದು ಓನ್ಲಿ ಕುಕ್ಕಿಂಗು, ಕುಕ್ಕಿಂಗ್ ಕೂಡ ರಾತ್ರಿ ಅಡುಗೆ ಮಾಡಬೇಕು. ಸೊ ಈಗಾದರೆ ಏನು ಕೆಲಸ ಇಲ್ಲ. ಇನ್ನು ಈಗ ಸ್ನಾನ ಮಾಡಿ ಪೂಜೆ ಮಾಡಿ ಆ್ಯಕ್ಚುಲಿ ನಾನು ದೋಸೆಗೆ ನೆನೆ ಹಾಕಿದ್ದೀನಿ, ಅದನ್ನು ಮಿಲ್ಕ್ ಹಾಕ್ಸ್ಕೊಂಬರ್ಬೇಕು. ಮತ್ತು ಜೋಳ ಇದೆ, ಜೋಳನೂ ನಾನು ಗ್ರೈಂಡ್ ಮಿಷಿನ್ ತೊಗೊಂಡೋಗಬೇಕು ಅಷ್ಟೇ. ಇನ್ನು ಅದಾದಮೇಲೆ ಆ ರದ್ದೆನ ಪಿಕ್ ಮಾಡ್ಕೊಂಡು ಬಂದು ಅವಳ ಮಲಗಿಸಿ ಇನ್ನು ನಾನು ವೀಡಿಯೋಸ್ ಮಾಡಬೇಕು. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ. ಸೊ ಈಗ ಮಿಲ್ಕ್ ಹೋಗೋಕ್ಕೆ ರೆಡಿಯಾಗಿದ್ದೀನಿ. ಜೋಳ ನಾನು ಜಸ್ಟ್ 1 kg ಜೋಳ ತೊಗೊಂಡಿದ್ದೀನಿ, ಬಿಕಾಸ್ ಜಾಸ್ತಿ ಹಾಕ್ಸಿದ್ರೆ ಹಿಟ್ಟು ಫ್ರೆಶ್ ಆಗಿರಲ್ಲ ಅಂತ. ಆ್ಯಂಡ್ ಇದು ದೋಸೆಗೆ ನೆನೆ ಹಾಕಿದ್ದೀನಿ ನೋಡಿ. ನೀವು ಅಂದ್ಕೊಳ್ಬೋದು ದೋಸೆ ಯಾಕೆ ನೀವು ಮಿಲ್ಕ್ ಹಾಕ್ಸ್ತೀರಾ ಅದಷ್ಟು ನೀಟ್ನೆಸ್ ಆಗಿರಲ್ಲ ಅಂತ. ಬಟ್ ನಾನು ಇಲ್ಲೋಗ ಮಿಲ್ಲಾದ್ರೆ ಸ್ವಲ್ಪ ನೀಟ್ನೆಸ್ ಆಗೇ ಇರುತ್ತೆ, ಫಿಲ್ಟರ್ ವಾಟರೇ ಯೂಸ್ ಮಾಡ್ತಾರೆ. ಆ್ಯಂಡ್ ನಾವು ಫಸ್ಟ್ ಯಾಕಲ್ಲಿ ಹಾಕ್ಸ್ತೀವಿ ಅಂದರೆ ಅದು ಹಿಟ್ಟು ಚೆನ್ನಾಗಿ ಬಂದಿರುತ್ತೆ, ಲೈಕ್ ಒಂಥರ ಹುಳಿ ದೋಸೆ ಬಂದಿರುತ್ತೆ. ನನ್ನ ಮನೆಯಲ್ಲಿ ಮಿಕ್ಸಿಗೆ ಹಾಕ್ಕೊಂಡ್ರೆ ಆ ಥರ ಬರೋಲ್ಲ, ಆ ದೋಸೆ ಟೇಸ್ಟ್ ನಮ್ಗೆ ಇಷ್ಟ. ಅದರಿಂದ ಅಲ್ಲಿ ಹಾಕ್ಸ್ತೀವಿ. ಗ್ರೈಂಡರ್ ತೊಗೊಂಡ್ರೆ ಅದು ಅವಶ್ಯಕತೆ ಇಲ್ಲ ಅಂದ್ಕೊತೀನಿ, ಬಟ್ ಗ್ರೈಂಡರ್ ತೊಗೊಳೋ ಪ್ಲ್ಯಾನ್ ಆದರೆ ಈಗಿಲ್ಲ, ಸ್ವಂತ ಮನೆ ಬಂದಮೇಲೇ ಗ್ರೈಂಡರ್ ಅಂದ್ಕೊತಾ ಇದ್ದೀನಿ. ಸೊ ನಾನು ದೋಸೆಗೆ ಹಾಕ್ಸೋ ಮಿಲ್ ಮಿಷಿನ್ ಬಂದು ಇದೆ. ಸೊ ಅವ್ರು ಈ ಥರ ಪ್ಲೇಟ್ ಕ್ಲೋಸ್ ಮಾಡಿರ್ತಾರೆ. ಆ್ಯಂಡ್ ನಾವು ದೋಸೆ ಹಿಟ್ಟು ಹಾಕ್ಸೋಕ್ಕಿಂತ ಮುಂಚೆ ಈ ಥರ ಫಿಲ್ಟರ್ ವಾಟರ್ ಹತ್ರ ಕ್ಲೀನ್ ಮಾಡ್ತಾರೆ ಮಿಷಿನ್ನೆಲ್ಲನು. ಅದಾದಮೇಲೇ ದೋಸೆಗೆ ಈ ಉದ್ದಿನ ಬಳೆ ಅಕ್ಕಿ ಹಾಕ್ತಾರೆ, ಅದು ಕೂಡ ಅವ್ರು ಸ್ಪೂನಿಂದನೇ ಹಾಕ್ತಾರೆ, ಕೈಯಲ್ಲೆಲ್ಲ ಟಚ್ ಮಾಡಲ್ಲ. ಆ್ಯಂಡ್ ಇಲ್ಲಿ ಮೇಲೆ ಹಾಕ್ತಾಯಿದ್ರೆ ಕೆಳಗಡೆ ಈ ಥರ ಹಿಟ್ಟು ಬರ್ತಾ ಇರುತ್ತೆ. ಇದೊಂದು ಜಸ್ಟ್ 30 ಸೆಕೆಂಡಿಂದ 1 ಮಿನಿಟ್ ಒಳಗಡೆ ಹಿಟ್ಟು ರೆಡಿ ಆಗಿರುತ್ತೆ. ಆ್ಯಂಡ್ ನಾನು ಒಂದು 4 to 5 ಏರಿಯಾಸಲ್ಲಿ ಇದ್ವಿ, ಅಲ್ಲಿ ಎಲ್ಲೂ ಇಷ್ಟು ಹೈಜೆನಿಕ್ ಇದ್ದಿಲ್ಲ. ಸೊ ನಾನು ಎಲ್ಲೂ ಈ ದೋಸೆ ಹಿಟ್ಟು ಹಾಕ್ಸ್ತಾ ಇದ್ದಿಲ್ಲ, ಓನ್ಲಿ ಈ ಶಾಪಲ್ಲಿ ಇಷ್ಟು ಹೈಜೆನಿಕ್ ಇರೋದ್ರಿಂದನೇ ನಾನು ದೋಸೆ ಹಿಟ್ಟು ಹಾಕ್ಸ್ತಾ ಇದ್ದೀನಿ. ಆ್ಯಂಡ್ ಅವ್ರಿಗೆ ಈ ಥರ ಹಿಟ್ಟೆಲ್ಲ ಆದಮೇಲೂ ಈ ಥರ ವುಡನ್ ಸ್ಪೂನ್ ಹತ್ರ ಕ್ಲೀನ್ ಮಾಡಿ ಅದಾದಮೇಲೇ ಮಿಷಿನೆಲ್ಲನೂ ಮತ್ತು ವಾಟರ್ ಹತ್ರ ಕ್ಲೀನ್ ಮಾಡ್ತಾರೆ. ಇನ್ನು ಈ ವ್ಲಾಗ್ನ ಇಲ್ಲಿ ಹೆಂಗೆ ಮಾಡ್ತಾ ಇದ್ದೀನಿ, ವ್ಲಾಗ್ ಎಂಡ್ ಮಾಡೋಕ್ಕಿಂತ ಮುಂಚೆ ಒಂದು ಮಾತು. ಆಲ್ಮೋಸ್ಟ್ ನಾನು ಊರಿಗೆ ಹೋದಾಗಿನಿಂದ ಒಳ್ಳೆ ಟಾಪಿಕ್ಸ್ ಇರೋ ವೀಡಿಯೋಸ್ ಆದರೆ ಮಾಡಿಲ್ಲ, ಓನ್ಲಿ ವ್ಲಾಗ್ಸೇ ಮಾಡಿದ್ದೀನಿ. ಬಿಕಾಸ್ ಊರಿಗೆ ಹೋಗಿದ್ದೀನಿ, ಫೋನ್ ರಿಪೇರಿ ಅಂತ, ಮನೆ ಮೇಲೆ ಮನೆ ಕೆಲಸ ಅಂತ. ಸೊ ಶೋರ್ ಆಗಿ ನಾನು ನೆಕ್ಸ್ಟ್ ಟೈಮು ಒಳ್ಳೆ ಟಾಪಿಕ್ಸ್ ಇರೋ ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದಲ್ಲಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಕೆಳಗಡೆ ರೆಡ್ ಕಲರ್ ಬಟನು ಅದರ ಪಕ್ಕಕ್ಕೆ ಬೆಲ್ ಐಕನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಸೊ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನಾನು ಹೊಸ ವೀಡಿಯೋಸ್ ಅಪ್ಲೋಡ್ ಮಾಡಿದ ತಕ್ಷಣನೇ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್, ಬಾಯ್.